ಅವರು ಚುನಾವಣೆಯಲ್ಲಿ ಗೆಲ್ಲಿಸಿರ್ತಕ್ಕಂಥ ಮಹಾವ್ಯಕ್ತಿಗಳವರು. ನಾನು ಯಾವತ್ತೂ ಅವ್ರನ್ನ ಕೆಟ್ಟದ್ದು ಅಂತ ಹೇಳಲ್ಲ. ನಮ್ಮ ನಾಯಕರು ಈ ತಾಲೂಕಿನ ಎಮ್ ಎಲ್ ಎನ ಮಾಡಿದ್ದು ಯಾರಲ್ಲ ಸ್ವಾಮಿ, ಉತ್ತಮ ಸಿರಾಣಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ಭಾಗಿಯಾಗ್ತೀವಿ. ಅವ್ರ ಮಗನೂ ಹೇಳಿದ್ದಾರೆ, ನಮ್ಮಪ್ಪ ನನಗೆ ಭಾಳಷ್ಟು ನಾವೆಲ್ಲ ಒತ್ಕೊಟ್ವಿ ಅದೇ ರೀತಿ ಅಂತ ಹೇಳಿದ್ದಾರೆ. ನಿಜನೇ, ಅದಕ್ಕೆ ಉತ್ತರ ಶಿರಾಣ ಯಾರೂ ಅಲ್ಲ, ಇನ್ನೊಬ್ಬರು ಯಾರೂ ಅಲ್ಲ, ತಾವೆಲ್ಲ ಒಂದೇ ಭಾವನೆಯಿಂದ ನಾವು ಇವತ್ತು ದಿವಸ ಕಂಗಣ ಕೊಟ್ಟು ರಾಜ್ಯ ತಂದಿದ್ದೀವಿ. ಅವ್ರ ಕೆಟ್ಟ ಹೆಸರು ತರಬಾರ್ದು, ತಾವು ಆಗಲಿ ನಾವು ಆಗಲಿ ಕೆಟ್ಟ ಹೆಸರು ತರಲ್ಲ, ಇನ್ನು ಮುಂದೆ ಆ ರೀತಿ ಬರಬಾರ್ದು ಅಂತ ನಾನು ಉತ್ತಮ ಶಿರಾಣ ಆಗಲಿ ಅರವಿಂದ ಅವರಾಗಲಿ ನಾನು ಸಮನ್ವಯವಾಗಿ ನಾನು ಅವರ ಪಾದಗಳು ಹಿಡ್ಕೊಂಡು ನಾನು ಸಮನ್ವಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಸ್ ಎನ್ ಎನ್ ಕ್ಲಾಸ್ ಬಂಧುಗಳು, ತಾವೆಲ್ಲ ಆಗಮಿಸಿದಿರಾ ಇವತ್ತೇನು ಸಾಮೂಹಿಕವಾಗಿ ಇವತ್ತು ಪತ್ರಿಕಾಗೋಷ್ಠಿ ಎಸ್ ಎನ್ ಎನ್ ಕ್ಲಾಸಲ್ಲಿ ಇಟ್ಕೊಂಡಿದ್ದೀವಿ. ನಾನು ಈ ಭಾಗದ ಎ ಪಿ ಎಂ ಸಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ವೈಎಂ ರೆಡ್ಡಿ ಅಣ್ಣವರು ನನ್ನ ಹತ್ರ ಬಂದರು. ಬಂದಾಗ ಒಂದು ಆಶ್ವಾಸನೆ ಕೊಟ್ಟೆ, ಅಣ್ಣ ಏನು ನಿಮ್ಮ ಬಾಧೆ ಕೇಳಿ ಅಂತಂದಾಗ ನನ್ನೊಂದು ಮಾತಂದೆ, ವೆಂಕಟೇಶ್ ಇಟ್ಲ ಪ್ರಾಬ್ಲಮ್ ಅಯಿಪೋಯಿಂದಪ್ಪ ಸೊಸೈಟಿಯಲ್ಲೇದು ಇಟ್ಲ ಅಯಿಪೋಯಿಂದ ಮಾ ಪರಿಸ್ಥಿತಿ ಅಂತಂದರು. ಒಂದು ಅರ್ಧ ಗಂಟೆನೂ ನನ್ನ ಚೇಂಬರಲ್ಲಿ ಇರಲಿಲ್ಲ, ನನ್ನ ಎ ಪಿ ಎಂ ಸಿನಲ್ಲಿ. ಇಮ್ಮಿಡಿಯೇಟಾಗಿ ಅವ್ರ ಜೊತೆಗೆ ಕರ್ಕೊಂಡೋಗಿ ತಹಸೀಲ್ದಾರನ್ನ ಮತ್ತು ಸಿರಿದಾರನ್ನ ಭೇಟಿಯಾದೆ. ಭಾಳಷ್ಟು ಅವರು ನೋಡ್ಪಟ್ರು, ಅಲ್ಲ ಈ ಥರ ಇರೋದನ್ನು ಎರಡು ಸೊಸೈಟಿಗಳು ಅವ್ರಾಕೆ ಇಟ್ಕೊಂಡಿದ್ದಾರೆ, ಒಂದು ಸೊಸೈಟಿ ಅಲ್ಲಿಗೆ ವರ್ಗಾವಣೆ ಮಾಡ್ಬೋದಲ್ಲ ಅಂತ ಅಂದರು. ಯಾರೋ ಸಂಬಂಧಪಟ್ಟ ಇಲಾಖೆಯವರು, ಸಂಬಂಧಪಟ್ಟ ಸಿರಿದಾರು ತಹಸೀಲ್ದಾರು. ಅದು ರಿಪೋರ್ಟ್ ಆಗಿತ್ತು ಏನಂತ, ಇಲ್ಲಿಗೆ ವರ್ಗಾವಣೆ ಆಗಲಿಕ್ಕೆ ಐದು ಊರುಗಳು, ಏನು ಪಂಬರಹಳ್ಳಿ, ಏನು ಶಿವನಾರಹಳ್ಳಿ, ಏನು ನಾಗರಹಳ್ಳಿ, ಏನು ರಾಮಾಪುರ, ಏನು ನಲ್ಲಂಡಳ್ಳಿ ಇದೆಯೋ ಅದಕ್ಕೆ ಈ ಥರ ಅನಾನುಕೂಲ ಇದೆಯಪ್ಪ, ಅದಕ್ಕೆ ಅನುವು ಮಾಡಿಕೊಡೋಣ ಅಂತ ಹೇಳಿದರು. ಅದೇ ರೀತಿ ರಿಪೋರ್ಟ್ ಆಗಿತ್ತು ಏನಂತ, ಆ ಸೊಸೈಟಿ ಮಾಲೀಕರಿಗೆ ಏನು ಇವತ್ತು ವಿದ್ಯಾಸಂಸ್ಥೆಯಲ್ಲಿ ಒಂದು ಸೊಸೈಟಿ ಇದೆಯೋ ಇನ್ನೊಂದೊಂದು ಸೊಸೈಟಿ ಇದೆಯೋ ಅವ್ರು ಅರ್ಥ ಮಾಡ್ಕೋಬೇಕು. ಈ ಭಾಗದ ನಾಯಕರು ನಾನು ಅವ್ರ ಪಾದಗಳು ಇಟ್ಕೊಂಡು ಹೇಳ್ತೇನೆ, ಅವರು ಚುನಾವಣೆಯಲ್ಲಿ ಗೆಲ್ಲಿಸಿರ್ತಕ್ಕಂಥ ಮಹಾವ್ಯಕ್ತಿಗಳವರು. ನಾನು ಯಾವತ್ತೂ ಅವ್ರನ್ನ ಕೆಟ್ಟದ್ದು ಅಂತ ಹೇಳಲ್ಲ. ನಮ್ಮ ನಾಯಕರು ಈ ತಾಲೂಕಿನ ಎಮ್ ಎಲ್ ಎನ ಮಾಡಿದ್ದು ಯಾರಲ್ಲ ಸ್ವಾಮಿ, ಉತ್ತಮ ಸಿರಾಣಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ಭಾಗಿಯಾಗ್ತೀವಿ. ಅವ್ರ ಮಗನೂ ಹೇಳಿದ್ದಾರೆ, ನಮ್ಮಪ್ಪ ನನಗೆ ಭಾಳಷ್ಟು ನಾವೆಲ್ಲ ಒತ್ಕೊಟ್ವಿ ಅದೇ ರೀತಿ ಅಂತ ಹೇಳಿದ್ದಾರೆ. ನಿಜನೇ, ಅದಕ್ಕೆಲ್ಲ ನಾವೆಲ್ಲ ಈಗ ಒಗ್ಗೂಡಿಸಿ ಸಮಂಜಸವಾಗಿ ಹೇಳ್ತೀವಿ, ನಿಜನೇ ನೀವೆಲ್ಲ ಮಾಡಿದ್ದಿಲ್ಲ ಅಂತಿಲ್ಲ. ಆದರೆ ಇವತ್ತು ದಿವಸ ನೀವು ಅರ್ಧ ಮೀಸೆ ಅರ್ಧ ತಲೆ ಬೋಡಿಸ್ತೀವಿ ಅಂತ ಅಂದ್ರಲ್ಲ, ಇದು ನ್ಯಾಯ ಅಲ್ಲ ಸ್ವಾಮಿ, ಇದು ನ್ಯಾಯ ಅಲ್ಲ. ನಮ್ಮ ಹಿರಿಯರು ನೀವು, ನಮ್ಮ ಗುರುಗಳು ನೀವು, ನನಗೆ ಏನು ಬೆನ್ನ ಮೇಲೆ ತಟ್ಟಿ ನನ್ನ ಈ ರಾಜಕಾರಣದಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ದೀರ ನೀವು, ಅದೇ ಥರ ಎಮ್ ಎಲ್ ಎನ ಗೆಲ್ಲಿಸಿದ್ದೀರ ನೀವು, ಮಿನಿಸ್ಟರ್ ಮಾಡಿದ್ದೀರಿ ಅಂತ ಹೇಳ್ತೀರ, ನಿಜನ ಒಪ್ಕೊಳ್ತೀವಿ ಇದನ್ನೆಲ್ಲ. ಆದರೆ ನೀವು ಈ ಥರ ಒಬ್ಬ ಹಿರಿಯ ನಾಯಕನು ಇಷ್ಟೆಲ್ಲ ಮಾತಾಡೋದು ಅವಸರ ಇಲ್ಲ. ಬಟ್ ಒಂದೇನಂತಂದರೆ ಈ ಐದು ಗ್ರಾಮಗಳು ನೋಡಿದರೆ ನಿಮಗೆ ಕಿರಿಕಿರಿ ಬರಲ್ಲ ಸ್ವಾಮಿ. 80 ವರ್ಷದ ಮುದುಕಿ ಇವತ್ತು ದಿವಸ ಅಲ್ಲಿಂದ ಅಕ್ಕಿ ತರಬೇಕು ಅಂತಂದರೆ ಆ ಪರಿಸ್ಥಿತಿ ಏನಾಗಬೇಕು? ಇವಾಗ ರತ್ನಮ್ಮ ಹೇಳಿದ್ಲು ಪಾಪ, ಆ ರತ್ನಮ್ಮನಿಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಕಣ್ಣೀರಲ್ಲಿ ನೀರು ಬಂತು. ಆ ನೋವು ಆ ಬಾಧೆ ನಿಮಗೆ ಬರಲ್ಲ ಸ್ವಾಮಿ, ಅದನ್ನು ಕೇಳಿ ತಪ್ಪ. ಮಾನ್ಯ ಸಚಿವರು ಈ ತಾಲೂಕಿನ ಸಜ್ಜನಿಕೆಯ ಹೆಮ್ಮೆಗಾರರವರು, ಈ ತಾಲೂಕಿನ ನೇರ ನುಡಿಗಾರರವರು, ಈ ತಾಲೂಕಿನಲ್ಲಿ ಅವರು ಬಹಳತ್ತು ಎಚ್ಚೆತ್ತು ಕೆಲಸ ಮಾಡ್ತಕ್ಕಂಥ ನೇತಾರರವರು ಈ ತಾಲೂಕಲ್ಲಿ. ನಾನು ಒಂದು ವಿಷಯ ಜ್ಞಾಪಕ ಮಾಡ್ತೇನೆ, ನಂಗ್ಲಿ ಮುನಿಯಪ್ಪ ಇದ್ದ ಕಾಲದಲ್ಲಿ ಇದೇ ಥರ ನೀವು ಕೆಲಸ ಕೊಟ್ರಿ, ನೀವು ಮಾಡಿದ್ದೆಲ್ಲ ಬೇರೆಯವರಿಗೆ ಅಮೃತ್ ಸ್ಪಿರಿಟ್ ಅಲ್ಲಿ ಯಾರಿಗೆ ಮಾಡಿದ್ರೆ ತಮಗೂ ಗೊತ್ತು, ಅದೆಲ್ಲ ಮನಗೊಂಡು ಇವತ್ತು ದಿವಸ ಇನ್ನೂ ಬೆಳಿಬೇಕಾಗಿದೆ, ನಿಮ್ಮದ್ರ ನಾವು ಬೆಳಿಬೇಕಾಗಿತ್ತಂಥ ಕೆಲಸಗಳಿದ್ದಾವೆ, ದಯವಿಟ್ಟು ಅದನ್ನೆಲ್ಲ ಬದುಕತ್ತೆ ನೀವು ಒಂದಾಗಿ. ನಾವು ಸಮನ್ವಯವಾಗಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಉತ್ತರ ಶಿರಾಣ ಯಾರೂ ಅಲ್ಲ, ಇನ್ನೊಬ್ಬರು ಯಾರೂ ಅಲ್ಲ, ತಾವೆಲ್ಲ ಒಂದೇ ಭಾವನೆಯಿಂದ ನಾವು ಇವತ್ತು ದಿವಸ ಕಂಗಣ ಕೊಟ್ಟು ರಾಜ್ಯ ತಂದಿದ್ದೀವಿ. ಅವ್ರ ಕೆಟ್ಟ ಹೆಸರು ತರಬಾರ್ದು, ತಾವು ಆಗಲಿ ನಾವು ಆಗಲಿ ಕೆಟ್ಟ ಹೆಸರು ತರಲ್ಲ, ಇನ್ನು ಮುಂದೆ ಆ ರೀತಿ ಬರಬಾರ್ದು ಅಂತ ನಾನು ಉತ್ತಮ ಶಿರಾಣ ಆಗಲಿ ಅರವಿಂದ ಅವರಾಗಲಿ ನಾನು ಸಮನ್ವಯವಾಗಿ ನಾನು ಅವರ ಪಾದಗಳು ಹಿಡ್ಕೊಂಡು ನಾನು ಸಮನ್ವಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂತಂದರೆ ದುಗ್ಸಂದ್ರ ಹೋಬಳಿಗೆ ಇತಿಹಾಸ ಇದೆ, ದುಗ್ಸಂದ್ರ ಹೋಬಳಿಯಲ್ಲಿ ಭಾಳಷ್ಟು ಇತಿಹಾಸ ಇದೆ, ಅದನ್ನು ಮನಗಂಡಬೇಕು. ಅದನ್ನು ಮನಗಂಡು ನಾವು ಒಂದು ದಿವಸ ಏನು ಎಸ್ ಎನ್ ಎನ್ ಕ್ಲಾಸ್ ಇದೆಯೋ ಅದಕ್ಕೆ ಐದು ಗ್ರಾಮಗಳಿಗೂ ನಾವು ಒತ್ಕೊಟ್ಟು ನಾವು ನಿರೂಪಣೆ ಮಾಡಬೇಕು ಅಂತ ಈ ಮೂಲಕ ಸಾಮೂಹಿಕವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಾವು ಅವರಿಗೆ. ಹೆಚ್ಚು ನಾಗೇಶ್ ಅವರಿಗೆ ಯಾವುದೇ ರೀತಿ ನಾವು ತೊಂದರೆ ಕೊಡ್ದಿರ ಕಾಪಾಡ್ಕೊಂಡು ಬರಬೇಕು ಅಂತ ತಮ್ಮ ಎಲ್ಲರಲ್ಲಿಯೂ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳುಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.